ಕಂಡೀಷನ್ ಹಾಕಲ್ಲ, ನಾವು ಹೆಂಗ್ ಹೇಳ್ತೀವಿ ಹಂಗೆ ಸರ್. ಇಟ್ಸ್ ಆಲ್ವೇಸ್ ಮ್ಯೂಚುವಲ್ ಸರ್. ಅವರು ನಾವು ನೀವು ಇಷ್ಟು ದಿನಕ್ಕೆ ಕೊಡಿ ಅಷ್ಟು ದಿನಕ್ಕೆ ಕೊಡಿ ಅಂತ ಏನಿರಲ್ಲ, ಮ್ಯೂಚುವಲ್. ಅದು ನಾವು ಅಗ್ರಿಮೆಂಟ್ ಮಾಡ್ತಾರವಾಗ ಹೆಂಗಾಗತ್ತೆ ಹಂಗೆ ಸರ್. ಸರ್ ಈಗ ಈ ದಿನದ ಲೆಕ್ಕಾಚಾರ ಹೋಗ್ಬಿಡ್ತು ಸರ್, ಈಗ ಕೋಟಿ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ ಅಲ್ಲ. ಅದ್ ಜೊತೆಗೆ ಸರ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಸರ್, ಎಷ್ಟೋ ಸಿನಿಮಾ ಆಗಲಿ, ಈಗ ನಾನು ರೀಸೆಂಟ್ ಸಿನಿಮಾ ಎಕ್ಸಾಂಪಲ್ ತಂದು ಕೆ ಜಿ ಎಫ್ ಆಗಲಿ, ವಿಕ್ರಮ್ ಕಮಲಾಸನ್ ಅವ್ರ ವಿಕ್ರಮ್ ಆಗಲಿ, ಯಾವುದೇ ಸಿನಿಮಾ ಓ ಟಿ ಟಿ ಬಂದ ಮೇಲೂ ಹೌಸ್ಫುಲ್ ನಡೆಯೋದು ತುಂಬ ಇದಿದೆ. ಸೊ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ಡಿಸೈಡ್ ಮಾಡೋರು ಥಿಯೇಟ್ರಲ್ಲಿ ನೋಡೇ ನೋಡ್ತಾರೆ ಸರ್. ಸೊ ಐ ಥಿಂಕ್ ಅದನ್ನ ಅಷ್ಟರಲ್ಲಿ ಮೋಸ್ಟ್ ಆಫ್ ದಮ್ ನೋಡ್ಬಿಟ್ಟಿರ್ತಾರೆ ಸರ್. ನಾವು ಅಂತ ಹೇಳ್ತಿರೋದು ಪ್ಲಸ್ ಆಗಿರುವ ಕರ್ನಾಟಕದಲ್ಲಿ ಔಟ್ಸೈಡು ಅಮೆರಿಕಾ ಅರೌಂಡ್ 50-60 ಆಗಿದೆ ಸ್ಕ್ರೀನ್ಸು, 50-100 ಆಗಿರ್ಬೋದು ಮೋಸ್ಟ್ಲಿ ಆಲ್ಮೋಸ್ಟ್. ದುಬೈ ಒಂದು ಅಂದರೆ ಎಂಟೈರ್ ಮಿಡಲ್ ಈಸ್ಟ್ ಒಂದು 55-60 ಸ್ಕ್ರೀನ್ಸ್ ಆಗಿದೆ, ಆಸ್ಟ್ರೇಲಿಯಾ 125 ಆಗಿದೆ. ಔಟ್ಸೈಡ್ ಕರ್ನಾಟಕ ಇಡೀ ಇಂಡಿಯಾ ತೊಗೊಂಡ್ರೆ ಒಂದು 75 ಆಗಿರ್ಬೋದು ಅಂತ ಅನ್ಕೋತೀನಿ. ನನಗೆ ಅದೊಂದು ಲಿಸ್ಟ್ ನಾನು ನೋಡ್ಬೇಕು ಸರಿಯಾಗಿ ನೋಡಿ. ಸರ್ ನಿನ್ನೆ ಹೋಲಿಕೆ ಮಾಡಿದ್ರೆ ಇವತ್ತಿಗೆ ಎಷ್ಟು ರೈಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ರೈಸ್ ಆಗಿದೆ ಸ್ಕ್ರೀನ್ ಕೌಂಟ್ ಅಲ್ಲ? ಸ್ಕ್ರೀನ್ ಕೌಂಟು ಅದೇ ಸರ್, ಅರೌಂಡ್ 100 ಶೋಸ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ಅದು ಶೋಸ್ ವೈಸ್ ನೋಡೋ, 100 ಶೋಸ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಇವತ್ತಿಗೆ. ಅದು ಬರೀ ಕರ್ನಾಟಕ ಮಾತ್ರ ಹೇಳ್ತಿರೋದು ನಾನು. ಇಲ್ಲ ಇಲ್ಲ ಸರ್, ಅವರಿಂದ ತೆಗೆದು ನಮ್ಗೊಂಚೂರು ಶೋಸ್ ಕೊಟ್ಟರು ಸರ್. ಸೊ ಕೆಲವು ಕಡೆಗೆ ಅಂದರೆ ಕುಂದಾಪುರದಲ್ಲಿ ಕಂಪ್ಲೀಟ್ ಕಾಂತಾರ ಒಂದೇ ಓಡ್ತಾ ಇದೆ. ಕುಂದಾಪುರದಲ್ಲಿ 20 ಶೋ ಫುಲ್ ಕಾಂತಾರ ಓಡ್ತಿದೆ ಸರ್. ಆ್ಯಂಡ್ ನೆಕ್ಸ್ಟ್ 3 ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ. ಆಮೇಲೆ ನಮ್ಮವ್ರಿಗೂ ಒಂದು ಅದು ಅವರ ಮಣ್ಣಿನ ಕತೆ, ಅವ್ರಿಗೆ ಹೆಮ್ಮೆ. ಸೊ ಸುಮಾರು ಜನ ಈಗ ಅದೇ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಬರ್ತಿರೋದು, ಇದು ನಮ್ಮ ಹೆಮ್ಮೆ ಅಂತ ಅಂದ್ಕೊಂಡು, ನಮ್ಮ ಕನ್ನಡದ ಹೆಮ್ಮೆ ಅಂತ ಅಂದ್ಕೊಂಡು ಜನರೇ ಅದನ್ನು ಪಬ್ಲಿಸಿಟಿ ಮಾಡ್ತಿರೋದು ತುಂಬ ಖುಷಿ ಇದೆ.